ಜಮ್ಮು ಪ್ರದೇಶದಲ್ಲಿ ನಡೆದ ಸರಣಿ ಭಯೋತ್ಪಾದನಾ ದಾಳಿಯ ನಂತರ ಭದ್ರತಾ ಪಡೆಗಳು ನಡೆಸಿದ ಹಲವಾರು ಕಾರ್ಯಾಚರಣೆಗಳಲ್ಲಿ ಹೆಚ್ಚು ಅಪಾಯಕಾರಿ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಅಧಿಕಾರಿಗಳು ವರದಿ ಮಾಡಿದ್ದಾರೆ. ಈ ಶಸ್ತ್ರಾಸ್ತ್ರಗಳಲ್ಲಿ ಹಲವನ್ನು ತಾಲಿಬಾನ್ ಭಯೋತ್ಪಾದಕರು ಈ ಹಿಂದೆ ಬಳಸಿದ್ದರು ಅಥವಾ ಅಫ್ಘಾನಿಸ್ತಾನದಿಂದ ನಿರ್ಗಮಿಸುವ ಮೊದಲು ಅಮೆರಿಕದ ಸೈನಿಕರು ಬಿಟ್ಟು ಹೋಗಿದ್ದರು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಶಸ್ತ್ರಾಸ್ತ್ರಗಳನ್ನು ಈಗ ಪಾಕಿಸ್ತಾನದ ಮೂಲಕ ಕಾಶ್ಮೀರಕ್ಕೆ ಕಳ್ಳಸಾಗಣೆ ಮಾಡಲಾಗುತ್ತಿದೆ. ಈ ಶಸ್ತ್ರಾಸ್ತ್ರಗಳಲ್ಲಿ ಯುಎಸ್ ನಿರ್ಮಿತ ಮಾರಣಾಂತಿಕ M4 ಕಾರ್ಬೈನ್ ಅಸಾಲ್ಟ್ ರೈಫಲ್ಗಳು ಸೇರಿವೆ. ಇವು ನಿಮಿಷಕ್ಕೆ 700-970 ಉಕ್ಕಿನ ಗುಂಡುಗಳನ್ನು ಹಾರಿಸಬಲ್ಲವು. ಈ ಉಕ್ಕಿನ ಗುಂಡುಗಳು ತಾಮ್ರದ ಗುಂಡುಗಳಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದ್ದು ವಾಹನಗಳನ್ನು ಭೇದಿಸುವ ಸಾಮರ್ಥ್ಯವನ್ನು ಹೊಂದಿವೆ. M4ನ ಪರಿಣಾಮಕಾರಿ ಗುಂಡಿನ ಶ್ರೇಣಿಯು 500-600 meters ದೂರದ ವ್ಯಾಪ್ತಿ ಹೊಂದಿದ್ದು ಗರಿಷ್ಠ ವ್ಯಾಪ್ತಿಯು 3,600 meters. ಕಳೆದ ತಿಂಗಳು ಸೇನಾ ವಾಹನಗಳ ಮೇಲಿನ ಮೊದಲ ದಾಳಿಯು M4 ಕಾರ್ಬೈನ್ ಬಳಕೆಯನ್ನು ಒಳಗೊಂಡಿತ್ತು ಎಂದು ಅಧಿಕಾರಿಗಳು ಉಲ್ಲೇಖಿಸಿದ್ದಾರೆ. 1980s ಅಮೆರಿಕನ್ ಕಂಪನಿಯೊಂದು ಅಭಿವೃದ್ಧಿಪಡಿಸಿದ M4 ಕಾರ್ಬೈನ್ ಅಸಾಲ್ಟ್ ರೈಫಲ್ ಅನ್ನು ಇನ್ನು ನ್ಯಾಟೋ ಪಡೆಗಳು ವ್ಯಾಪಕವಾಗಿ ಬಳಸುತ್ತವೆ. ಪಾಕಿಸ್ತಾನಿ ಸೇನೆ ಬಳಸುವ M4 ರೈಫಲ್ಗಳನ್ನು ಭಯೋತ್ಪಾದಕರಿಗೆ ಸರಬರಾಜು ಮಾಡಲಾಗುತ್ತಿದೆ ಎಂದು ಭದ್ರತಾ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಕಳೆದ ಒಂದು ತಿಂಗಳಿನಿಂದ ಪಾಕಿಸ್ತಾನ ಸೇನೆ ಮತ್ತು ISI POKಯಲ್ಲಿ 15 ಹೊಸ ಭಯೋತ್ಪಾದಕ ಶಿಬಿರಗಳನ್ನು ಮತ್ತು 24ಕ್ಕೂ ಹೆಚ್ಚು ಲಾಂಚಿಂಗ್ ಪ್ಯಾಡ್ಗಳನ್ನು ಸಕ್ರಿಯಗೊಳಿಸಿವೆ ಎಂದು ಗುಪ್ತಚರ ಮೂಲಗಳು ವರದಿ ಮಾಡಿವೆ. ಈ ಎಲ್ಲ ವರದಿಗಳನ್ನು ಗಮನಿಸಿದಾಗ ಅಮೆರಿಕವು ಪರೋಕ್ಷವಾಗಿ ಭಯೋತ್ಪಾದಕರಿಗೆ ನೆರವು ನೀಡುತ್ತಿದೆಯೇ ಎಂಬ ಅನುಮಾನಗಳು ದಟ್ಟವಾಗುತ್ತಿವೆ.